ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಫ್ಯಾಕ್ಟ್ರಿಗಳಲ್ಲಿ ಕಬ್ಬಿನಿಂದ ಸಕ್ಕರೆಯನ್ನು ಹೇಗೆ ತಯಾರಿಸ್ತಾರೆ, ಅದೇ ರೀತಿ ಬೆಲ್ಲವನ್ನು ಹೇಗೆ ತಯಾರಿಸ್ತಾರೆ ಅಂತ ನೋಡೋಣ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ, ಆದ್ದರಿಂದ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಈ ಭೂಮಿ ಮೇಲೆ ಇರುವ ಪ್ರತಿಯೊಬ್ಬರಿಗೂ ಸಿಹಿ ಪದಾರ್ಥಗಳು ಅಂದರೆ ತುಂಬ ಇಷ್ಟ. ಒಂದು ಬಾರಿ ಆ ಸಿಹಿ ಪದಾರ್ಥವನ್ನು ನೆನಪಿಸಿಕೊಂಡರೆ ಸಾಕು, ಅದನ್ನು ತಿನ್ನಬೇಕು ಅಂತ ಅನಿಸುತ್ತೆ. ಅಷ್ಟೇ ಅಲ್ಲ, ಈ ಸಿಹಿ ಪದಾರ್ಥಗಳನ್ನು ತಿಂದಾಗ ನಮ್ಮ ಮೆದುಳಿನಲ್ಲಿ ಇರುವ ಯಾಪಿ ಹಾರ್ಮೋನ್ ಅಂತ ಕರೆಯುವ ಡೊಪಮೈನ್ ಕೂಡ ಆಕ್ಟಿವೇಟ್ ಆಗುತ್ತೆ. ಇನ್ನು ಈ ಪ್ರಪಂಚದಲ್ಲಿರುವ ಎಲ್ಲ ಸಿಹಿ ಪದಾರ್ಥಗಳನ್ನು ಸಕ್ಕರೆಯಿಂದಲೇ ತಯಾರಿಸ್ತಾರೆ. ಇಂತಹ ಸಕ್ಕರೆಯನ್ನು ಕಬ್ಬಿನಿಂದ ಹೇಗೆ ತಯಾರಿಸ್ತಾರೆ ಅಂತ ಈಗ ನೋಡೋಣ. ಸಕ್ಕರೆ ತಯಾರಿಸಲು ಕಬ್ಬು ಬೇಕು. ಅದಕ್ಕಾಗಿ ಸಕ್ಕರೆ ಫ್ಯಾಕ್ಟ್ರಿಗಳ ಸುತ್ತಮುತ್ತಲೇ ಈ ಕಬ್ಬಿನ ಬೆಳೆಗಳನ್ನು ಹೆಚ್ಚಾಗಿ ಬೆಳೀತಾರೆ. ಏಕೆ ಅಂದರೆ ಕಬ್ಬನ್ನು ದೂರದಿಂದ ಟ್ರಾನ್ಸ್ಪೋರ್ಟ್ ಮಾಡಿದರೆ ಅವು ಒಣಗಿ ಅದರ ರಸ ಕಮ್ಮಿಯಾಗುವ ಅವಕಾಶ ಇದೆ ಅಂತ ಈ ರೀತಿ ಮಾಡ್ತಾರೆ. ಈ ರೀತಿ ಮೊದಲು ಕಬ್ಬಿನ ತೋಟದಲ್ಲಿರುವ ಕಬ್ಬನ್ನು ಹಾರ್ವೆಸ್ಟ್ ಮಾಡ್ತಾರೆ. ನಮ್ಮ ಕಡೆ ಹೆಚ್ಚಾಗಿ ಕೈಯಿಂದನೇ ಕಟಾವು ಮಾಡ್ತಾರೆ. ಇನ್ನು ಬೇರೆ ದೇಶಗಳಲ್ಲಿ ಹಾರ್ವೆಸ್ಟಿಂಗ್ ಯಂತ್ರಗಳಿಂದ ಕಟಾವು ಮಾಡ್ತಾರೆ. ಈ ರೀತಿ ಹಾರ್ವೆಸ್ಟ್ ಮಾಡಿದ ಕಬ್ಬನ್ನು ಲಾರಿಗಳ ಸಹಾಯದಿಂದ ಶುಗರ್ ಫ್ಯಾಕ್ಟ್ರಿಗೆ ತೆಗೆದುಕೊಂಡು ಬರ್ತಾರೆ. ಈ ರೀತಿ ಫ್ಯಾಕ್ಟ್ರಿಗೆ ಬಂದ ಕಬ್ಬನ್ನು ಚಾಪರ್ ಮಿಷಿನ್ಗೆ ಹಾಕಿ ಅವುಗಳನ್ನು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ತಾರೆ. ಅದೇ ರೀತಿ ಕೆಲವು ಭಾಗಗಳಲ್ಲಿ ಹಾರ್ವೆಸ್ಟಿಂಗ್ ಮಾಡುವ ಸಮಯದಲ್ಲೇ ಆ ಹಾರ್ವೆಸ್ಟಿಂಗ್ ಯಂತ್ರದ ಸಹಾಯದಿಂದ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ತಾರೆ. ಈ ರೀತಿ ಏಕೆ ಅಂದರೆ ಕ್ರಷಿಂಗ್ ಮಿಷಿನ್ನಲ್ಲಿ ಇವುಗಳನ್ನು ಹಾಕಿ ಸುಲಭವಾಗಿ ಕಬ್ಬಿನ ರಸವನ್ನು ಹೊರತೆಗೆಯಬಹುದು ಅಂತ. ಈ ರೀತಿ ಕಟ್ ಮಾಡಿದ ನಂತರ ಅವುಗಳನ್ನು ನೀರಿನಲ್ಲಿ ಹಾಕಿ ಚೆನ್ನಾಗಿ ತೊಳಿತಾರೆ. ನಂತರ ಅವುಗಳನ್ನು ಕ್ರಷಿಂಗ್ ಮಿಷಿನ್ನಲ್ಲಿ ಹಾಕಿ ಅದರಲ್ಲಿ ಇರುವ ರಸವನ್ನು ಹೊರತೆಗೀತಾರೆ. ಇಲ್ಲಿ ರಸ ಒಂದು ಕಡೆ ಮತ್ತು ಅದರ ವೇಸ್ಟ್ ಒಂದು ಕಡೆ ಹೋಗುತ್ತೆ. ಈ ಕಬ್ಬಿನಿಂದ ಬಂದ ವೇಸ್ಟ್ ತುಂಬ ಯೂಸ್ ಆಗುತ್ತೆ. ಇದರಿಂದ ಇಂಧನವನ್ನು ತಯಾರಿಸ್ತಾರೆ. ಸಕ್ಕರೆ ಫ್ಯಾಕ್ಟ್ರಿಗೆ ಬೇಕಾದ ಹೀಟ್ ಕೂಡ ಇದರಿಂದನೇ ತಯಾರಿಸ್ತಾರೆ. ಅಷ್ಟೇ ಅಲ್ಲ, ಶುಗರ್ ಫ್ಯಾಕ್ಟ್ರಿಗೆ ಬೇಕಾದ ವಿದ್ಯುತ್ತನ್ನು ಕೂಡ ಇದರಿಂದನೇ ತಯಾರಿಸ್ತಾರೆ. ಅದೇ ರೀತಿ ಇದನ್ನು ಪೇಪರ್ ತಯಾರಿಕೆಯಲ್ಲೂ ಕೂಡ ಬಳಸ್ತಾರೆ. ಕಬ್ಬಿನ ರಸವನ್ನು ವೇಸ್ಟನ್ನು ಬೇರೆ ಮಾಡುವ ಈ ಯಂತ್ರವನ್ನು ಮಿಲ್ಲೌಸ್ ಅಂತ ಕರೀತಾರೆ. ಮಿಲ್ಲೌಸ್ನಿಂದ ಬರುವ ಕಬ್ಬಿನ ರಸವನ್ನು ಫಿಲ್ಟರ್ ಮಾಡಿ ಪ್ರೊಸೆಸ್ ಹೌಸ್ಗೆ ಕಳಿಸ್ತಾರೆ. ಈ ಪ್ರೊಸೆಸ್ ಹೌಸ್ನಲ್ಲಿ ದ್ರವರೂಪದಲ್ಲಿ ಇರುವ ರಸ ಘನರೂಪಕ್ಕೆ ಬದಲಾಗುತ್ತೆ. ಪ್ರೊಸೆಸ್ ಹೌಸ್ನಲ್ಲಿ ಕಬ್ಬಿನ ರಸವನ್ನು 75 ಡಿಗ್ರಿಯಲ್ಲಿ ಬಿಸಿ ಮಾಡ್ತಾರೆ. ಇಲ್ಲಿ ಕೆಲವು ಕೆಮಿಕಲ್ಸನ್ನು ಮಿಕ್ಸ್ ಮಾಡ್ತಾರೆ. ಈ ಕೆಮಿಕಲ್ಸನ್ನು ಏಕೆ ಮಿಕ್ಸ್ ಮಾಡ್ತಾರೆ ಅಂದರೆ ಆ ರಸದಲ್ಲಿರುವ ಅಸಿಡಿಟಿಯನ್ನು ಕಮ್ಮಿ ಮಾಡಲು. ನಂತರ ಕೆಮಿಕಲ್ ಮಿಶ್ರಿತ ರಸವನ್ನು 104 ಡಿಗ್ರಿಯಲ್ಲಿ ಬಿಸಿ ಮಾಡಿ ಕ್ಲಾರಿಫೈರ್ನಲ್ಲಿ ಹಾಕ್ತಾರೆ. ನಂತರ ಅದರಲ್ಲಿ ಕೆಲವು ಫುಡ್ ಗ್ರೇಡ್ ಕೆಮಿಕಲ್ಸನ್ನು ಹಾಕ್ತಾರೆ. ಇದರಿಂದ ಅದರಲ್ಲಿ ಇರುವ ಕೆಲವು ವೇಸ್ಟ್ ಮೆಟೀರಿಯಲ್ಸ್ ಕೆಳಗೆ ಹೋಗಿ ಶುದ್ಧವಾಗಿರುವ ಕಬ್ಬಿನ ರಸ ಮೇಲೆ ಬರುತ್ತೆ. ಈ ರೀತಿ ಬಂದ ರಸವನ್ನು ಎವಾಪರೇಟರ್ನಲ್ಲಿ ಹಾಕಿ ಹೊಗೆ ಬರುವ ರೀತಿ ಬಿಸಿ ಮಾಡ್ತಾರೆ. ಇದರಿಂದ ಅದರಲ್ಲಿರುವ ನೀರಿನ ಅಂಶ ಆವಿಯಾಗಿ ಹೋಗುತ್ತೆ. ಆಗ ಆ ದ್ರವ ತುಂಬ ಗಟ್ಟಿಯಾಗಿ ಮೊಲಾಸಿಸ್ನ ರೀತಿ ಆಗುತ್ತೆ. ಆ ಮೊಲಾಸಿಸನ್ನು ಮತ್ತೆ ಬಿಸಿ ಮಾಡಿದ್ರೆ ಆಗ ತೇವ ಇರುವ ಸಕ್ಕರೆ ರೆಡಿಯಾಗುತ್ತೆ. ಇದನ್ನೇ ರಾಶುಗರ್ ಅಂತ ಕೂಡ ಕರೀತಾರೆ. ಈ ರಾಶುಗರನ್ನು ಫೈನಲ್ ಆಗಿ ಬಂದ ಮೊಲಾಸಿಸ್ನಿಂದ ಬೇರೆ ಮಾಡ್ತಾರೆ. ಮತ್ತೆ ಈ ರಾಶುಗರನ್ನು ಬಿಸಿ ಮಾಡ್ತಾರೆ. ನಂತರ ಅದು ಬಿಳಿ ಬಣ್ಣಕ್ಕೆ ಬದಲಾಗಲು ಕೆಲವು ಫುಡ್ ಗ್ರೇಡ್ ಕೆಮಿಕಲ್ಸನ್ನು ಬೆರೆಸ್ತಾರೆ. ಆ ನಂತರ ಆ ಶುಗರ್ ದ್ರವವನ್ನು ಫಿಲ್ಟರ್ ಮಾಡ್ತಾರೆ. ಈ ರೀತಿ ಫಿಲ್ಟರ್ ಮಾಡಿದ ಶುಗರನ್ನು ಈಟೇರ್ ಕಡೆಯಿಂದ ಕಳಿಸ್ತಾರೆ. ಆ ನಂತರ ಆ ಶುಗರ್ ಬೇರೆ ಬೇರೆ ಶೇಪ್ನಲ್ಲಿ ರೆಡಿಯಾಗಿ ಹೊರಬರುತ್ತೆ. ನಂತರ ಅದನ್ನು ಪ್ಯಾಕ್ ಮಾಡಿ ಮಾರಾಟ ಮಾಡ್ತಾರೆ. ಈ ರೀತಿಯಾಗಿ ಶುಗರ್ ಫ್ಯಾಕ್ಟ್ರಿಗಳಲ್ಲಿ ಶುಗರನ್ನು ತಯಾರಿಸ್ತಾರೆ. ಕಲ್ಲು ಸಕ್ಕರೆಯನ್ನು ಕೂಡ ಇಲ್ಲೇ ತಯಾರಿಸ್ತಾರೆ. ಪ್ರಾರಂಭದಲ್ಲಿ ಬರುವ ರಾಶುಗರನ್ನು ಕಲ್ಲು ಸಕ್ಕರೆಯಾಗಿ ಬದಲಾಯಿಸ್ತಾರೆ. ಇದಕ್ಕಾಗಿ ರಾಶುಗರ್ನಲ್ಲಿ ನೀರು ಮತ್ತು ಹಾಲನ್ನು ಮಿಕ್ಸ್ ಮಾಡಿ ಬಿಸಿ ಮಾಡ್ತಾರೆ. ಅದು ಘನರೂಪಕ್ಕೆ ಬಂದ ನಂತರ ಅದನ್ನು 8 ದಿನಗಳ ಕಾಲ ಅದರೊಳಗೆ ಗಾಳಿ ಹೋಗದಂತೆ ಮುಚ್ಚಿಡ್ತಾರೆ. ಈ ರೀತಿ 8 ದಿನಗಳ ನಂತರ ಅದು ಕಲ್ಲು ಸಕ್ಕರೆಯಾಗಿ ಬದಲಾಗುತ್ತೆ. ಈ ಕಲ್ಲು ಸಕ್ಕರೆ ತುಂಬ ಆರೋಗ್ಯಕರವಾದದ್ದು. ಏಕೆ ಅಂದರೆ ಇದರಲ್ಲಿ ತುಂಬ ಕಮ್ಮಿ ಕೆಮಿಕಲ್ಸನ್ನು ಮಿಕ್ಸ್ ಮಾಡ್ತಾರೆ. ಆದರೆ ನಾವು ಪ್ರತಿದಿನ ತಿನ್ನೋ ಸಕ್ಕರೆಯಲ್ಲಿ
ತುಂಬಾ ಕೆಮಿಕಲ್ಸ್ ಅನ್ನು ಮಿಕ್ಸ್ ಮಾಡಿರ್ತಾರೆ. ಇನ್ನು ಬೆಲ್ಲವನ್ನು ಹೇಗೆ ತಯಾರಿಸುತ್ತಾರೆ ಅಂತ ನೋಡೋಣ. ಇದರ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ, ಇದು ಒಂದು ನ್ಯಾಚುರಲ್ ಪ್ರೋಸೆಸ್. ಇದರಲ್ಲಿ ಹೆಚ್ಚಾಗಿ ಕೆಮಿಕಲ್ಸ್ ಅನ್ನು ಮಿಕ್ಸ್ ಮಾಡೋದಿಲ್ಲ. ಇದನ್ನ ಕಬ್ಬಿನ ರಸವನ್ನು ಬಿಸಿ ಮಾಡಿ ಅದರಿಂದ ಬಂದ ಪಾಕದಿಂದ ಅಚ್ಚುಗಳನ್ನು ಹಾಕಿ ಬೆಲ್ಲವನ್ನು ತಯಾರಿಸುತ್ತಾರೆ. ಈ ಪ್ರೋಸೆಸ್ ಅನ್ನು ನೀವು ಒಂದು ಬಾರಿ ನೋಡಿ. ಇದು ಫ್ರೆಂಡ್ಸ್ ಇವತ್ತಿನ ಒಂದು ಅಮೇಜಿಂಗ್ ವಿಡಿಯೋ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಜೈ ಹಿಂದ್.